ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಗನ ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಪಾಪುದು ಫೋರ್ತ್ ಮಂತ್ ಫೋಟೋ ಶೂಟ್ನ ನಾನು ಯಾವ ರೀತಿ ಮಾಡಿದೆ ಯಾ ಯಾವ ಥೀಮಲ್ಲಿ ಇದ್ದೀನಿ ಅನ್ನೋದ್ರ ಬಗ್ಗೆ ಡೀಟೈಲಾಗೆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಬೇಗ ಹೋಗಿ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತು ಮಾಡ್ತಾ ಇರೋದು ಫೋಟೋ ಶೂಟು ತುಂಬನೇ ಚೆನ್ನಾಗಿದೆ ತಿಮ್ಮು ನಾನಿದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಎಷ್ಟು ನೋಡಿದ್ದೆ ನನ್ನ ಹೇಳ್ತೀನಿ ಅದಕ್ಕೆ ನಾನು ಸ್ವಲ್ಪ ಇಂಪ್ಲಿಮೆಂಟೇಷನ್ನ ಮಾಡಿದ್ದೀನಿ ಈ ಪ್ಲ್ಯಾನಲ್ಲಿ ಅದೇನೇನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ ಫಸ್ಟು ನಾನು ಈ ರೀತಿ ಒಂದು ರೆಡ್ ಕಲರ್ ಶೀಟನ್ನ ತೊಗೊಂಬಂದೆ ಈ ಶೀಟ್ಗೆ ಟ್ವೆಂಟಿ ಫೈವ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ನಾನು ಇದು ತಂದಿಟ್ಟು ಆ್ಯಕ್ಚುಲಿ ಥರ್ಡ್ ಮಂತ್ ಶೂಟ್ ಮಾಡಬೇಕು ಅಂತ ತೊಗೊಂಬಂದಿದ್ದೆ ಬಟ್ ಅವಾಗ ಮಾಡೋಕ್ಕಾಗಲಿಲ್ಲ ನಾನು ಅತ್ತೆ ಮನೆಗೆ ತೊಟ್ಲು ತಿರ್ಕ್ಸೋ ಶಾಸ್ತ್ರಕ್ಕೆ ಹೋಗಿದ್ನಲ್ಲ ಅವಾಗ ಅದರಿಂದ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಈ ಮಂತು ಇದನ್ನು ನಾನು ಮಾಡ್ತಾಯಿದ್ದೀನಿ ಈ ಶೀಟು ತುಂಬ ದೊಡ್ಡದು ಸೊ ನಾನು ಅದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಏನಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನನಗೆ ಆಟ್ ಶೇಪಲ್ಲಿ ನಾನು ಕಟ್ ಮಾಡ್ಕೋಬೇಕು ರೆಡ್ ಕಲರ್ ಆಟ್ ರೆಡ್ ಇರೋದರಿಂದ ಹಾರ್ಟ್ ಕಲರು ರೆಡ್ ಬರೋದರಿಂದ ನಾನು ರೆಡ್ ಕಲರ್ ಶೀಟ್ನೇ ಪರ್ಚೇಸ್ ಮಾಡಿದ್ದೆ ಸೊ ಇದನ್ನು ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾನು ಅದಕ್ಕೆ ಈ ರೀತಿ ತ್ರೀ ಲೇಯರ್ ಆಗಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಆವಾಗ ನಮಗೆ ಬೇಗ ಬೇಗ ಕಟ್ ಮಾಡ್ಬೋದು ಸಿಂಗ್ ಸಿಂಗಲ್ ಕಟ್ ಮಾಡೋಕ್ಕಿಂತ ಈ ರೀತಿ ಒಟ್ಟಿಗೆ ಒಂದು ಮೂರು ನಾಲ್ಕು ಕಟ್ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂತ ಮಾ ಈ ಥರ ಮಾಡ್ತಾ ಇದ್ದೀನಿ ಫಸ್ಟು ನಾನು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊ ಡ್ರಾ ಮಾಡ್ಕೋತಾ ಇದ್ದೀನಿ ಡ್ರಾ ಮಾಡಿಕೊಂಡು ಅದನ್ನು ನಾನು ನನಗೆ ಆ ಸೈಜಿಗೆ ಬೇಕು ಆ ಸೈಜಿಗೆ ಡ್ರಾ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನನಗೆ ಈ ರೀತಿ ಮಾಡಬೇಕು ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನೇ ಎಲ್ಲನೂ ಮಾಡೋದ್ರಿಂದ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ ಅಂತ ಅನಿಸುತ್ತೆ ಎಲ್ಲನೂ ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ರೆಡಿ ಆಗಿರೋದೆ ಈಗೆಲ್ಲ ಆನ್ಲೈನಲ್ಲಿ ಥೀಮ್ ವೈಸೇ ನಾವು ಪರ್ಚೇಸ್ ಕೂಡ ಮಾಡ್ಬೋದು ಬಟ್ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನೇ ನನ್ನ ಕೈಯಾರೆ ಮಾಡಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ಫುಲ್ ಫಿಲ್ ಆಗುವಂಥದ್ದು ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳು ಅಷ್ಟೇ ನಾನು ಎಷ್ಟೇ ಕಷ್ಟ ಕಷ್ಟ ಆದರೂ ಪರವಾಗಿಲ್ಲ ನಾನೇ ಕೂತ್ಕೊಂಡು ಮಾಡ ಮಾಡ್ತೀನಿ ಅದರಲ್ಲಿ ಒಂಥರ ಖುಷಿ ಅಂತಲೇ ಹೇಳ್ಬೋದು ಈ ಥರ ವಿಚಾರದಲ್ಲಿ ಮತ್ತು ನಾನು ಎಲ್ಲ ಸಡನ್ ಪ್ಲ್ಯಾನ್ ಮಾಡೋಲ್ಲ ಮುಂಚಿತವಾಗ್ಲೇ ಈ ತಿಂಗಳು ಈ ಥರ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನನಗೆ ಯಾವತ್ತೂ ಕೂಡ ಯಾವುದು ಕಷ್ಟ ಅಂತ ಅನಿಸಲ್ಲ ಸೊ ಆ ಪ್ಲ್ಯಾನಿಗ್ ಏನೇನು ಬೇಕು ಅನ್ನೋದನ್ನ ಮುಂಚಿತವಾಗ್ಲೇ ಎಲ್ಲ ತೆಗೆದಿಟ್ಟಿರ್ತೀನಿ ಸೊ ಇನ್ನೊಂದು ಎರಡು ದಿನ ಇದೆ ಶೂಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೋತೀನಿ ಅಲ್ಲಿ ನಮ್ಮ ಪಾಪುನ ಎಲ್ಲ ಆಟಾಡಿಸ್ತಾ ಇದ್ದಾರೆ ಅಮ್ಮ ಅಜ್ಜಿ ಅವನಂತೂ ತುಂಬ ಈಗ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಅವನನ್ನು ನಾ ಎಂಗೇಜ್ ಮಾಡಲೇಬೇಕು ಏಕೆಂದರೆ ಈಗೆಲ್ಲ ಅಬ್ಸರ್ವೇಷನ್ ಜಾಸ್ತಿ ಆಗಿದೆ ಅವನು ಎಲ್ಲ ಒಡ್ಡಾಡೋದು ಯಾರೂ ಮಾತಾಡ್ಸಿಲ್ಲ ಅಂದರೆ ಹಳೋದು ಆ ರೀತಿ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ಯಾರು ಒಬ್ಬರು ಎಂಗೇಜ್ ಮಾಡಲಿ ಮಾಡಿರಲೇಬೇಕು ಅವನ್ನ ಸೊ ಅಲ್ಲಿ ಅಮ್ಮನೂ ಅಜ್ಜಿನೂ ಅವನ್ನ ಆಟ ಆಡಿಸ್ಕೊಂಡು ಅಲ್ಲೇ ಹಾಲಲ್ಲೇ ಮಲಗಿಸ್ಕೊಂಡಿದ್ದಾರೆ ನಾನಿಲ್ಲಿ ಬೇಗ ಬೇಗ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ದಿವಸ ಮುಂಚೆ ಏನೋ ರೆಡಿ ಮಾಡಿಕೊಂಡೆ ಅಷ್ಟೇ ಅವಂದು ಸಿಕ್ಸ್ತ್ಗೆ ತುಂಬುತ್ತೆ ಫೋರ್ ಮಂತು ಸೊ ನಾನು ಫಿಫ್ತ್ ಮಂತು ಫ ಐದನೇ ತಾರೀಕು ಕೂತ್ಕೊಂಡು ರಾತ್ರಿ ಅದು ಸಂಜೆ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಏನು ಗೊತ್ತಾ ಮಕ್ಕಳು ಬೆಳೀತಾ ಬೆಳೀತಾ ತಿಂಗಳ ತಿಂಗಳ ಅವ್ರದ್ದು ಆ್ಯಕ್ಟಿವಿಟಿ ಚೇಂಜ್ ಸಾ ಚೇಂಜ್ ಆಗ್ತಾ ಆಗ್ತಾ ಅವ್ರನ್ನ ನಾವು ಹಿಡಿಯೋದೇ ಭಾಳ ಕಷ್ಟ ಹಿಡಿದು ನಾವು ಯಾವ ರೀತಿ ಬೇಕು ಆ ರೀತಿ ಫೋಟೋ ತೆಗೆಯೋದು ಭಾಳ ಕಷ್ಟ ಅಂತಲೇ ಹೇಳ್ಬೋದು ನನಗೂ ಅಷ್ಟೇ ಸಾಕು ಸಾಕು ಮಾಡಿಬಿಟ್ಟ ಅವನು ಮುಂದೆ ನೀವೇ ವಿಡಿಯೋದಲ್ಲಿ ನೋಡ್ತೀರಾ ಎಲ್ಲನೂ ಡೀಟಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾನು ಮೇಲ್ಗಡೆ ಹಾಕಿ ಹರಾಡ್ತಾ ಇರತ್ತಲ್ಲ ಆಕಾಶದಲ್ಲಿ ಕಾಗೆ ರೀತಿ ಕಾಣುತ್ತೆ ಅಂತ ಈ ರೀತಿ ಕಟ್ ಮಾಡ್ಕೊಂಡು ಅದಕ್ಕೆ ಬ್ಲ್ಯಾಕ್ ಕಲರು ಸ್ಕೆಚ್ ಪೆನ್ನಲ್ಲಿ ಕಲರಿಂಗ್ ಮಾಡಿದ್ದೀನಿ ಹಾಗೆ ಈ ರೀತಿ ಚಿಕ್ಕ ಚಿಕ್ಕ ಹಾರ್ಟ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಈ ಚಿಕ್ಕ ಹಾರ್ಟ್ಸ್ ಅಂತಂದರೆ ಅವನಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತಲ್ಲ ಸೊ ಫೋರ್ ಅಂತ ನಂಬರಲ್ಲಿ ತೋರಿಸೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಆರೆಂಜ್ ಕಲರ್ ಬಂದ್ಬಿಟ್ಟು ಸೂರ್ಯ ಆರೆಂಜ್ ಮತ್ತು ಸ್ವಲ್ಪ ಎಲ್ಲೋನ ಮಿಕ್ಸ್ ಮಾಡಿ ನಾನು ಕಲರಿಂಗನ್ನ ಮಾಡಿದ್ದೀನಿ ಔಟ್ಲೈನು ನಾನು ಬ್ಲ್ಯಾಕ್ ಕಲರ್ ಸ್ಕೆಚ್ಚಲ್ಲಿ ಕೊಟ್ಟಿದ್ದೀನಿ ಹಾಗೆ ಇದು ಬಂದು ದೊಡ್ಡ ದೊಡ್ಡ ಹಾಟ್ಗಳು ಇದು ಕೂಡ ಹೇಗೆ ಕಾಣುತ್ತೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಅದರಲ್ಲಿ ಸು ಸ್ವಲ್ಪ ಚಿಕ್ಕದು ಸ್ವಲ್ಪ ಹಾಟ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ಬನ್ನಿ ತೋರಿಸ್ತೀನಿ ಫಸ್ಟು ನಾನೀಗ ಒಂದು ಕೌ ದಿನ ಹಾಸ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಪಾಪು ನಾವು ಮಲಗಿಸ್ದಾಗ ಡೈರೆಕ್ಟು ಚಾಪೆ ಮೇಲೆ ಮಲಗಿಸಿದ್ರೆ ಅವನಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋಲ್ಲ ಸೊ ಅದಕ್ಕೋಸ್ಕರ ದಟ್ಟಿ ಆದರೆ ಸ್ವಲ್ಪ ಮೆತ್ತಗಿರುತ್ತೆ ಹಾಸಿಗೆ ಥರ ಫೀಲ್ ಮಾಡ್ತಾನೆ ಅಂತ ಫಸ್ಟು ನಾನು ಕೌದಿನ ಹಾಸ್ಕೊತಾ ಇದ್ದೀನಿ ನನಗೆ ಎಷ್ಟಾಗ್ಲೂ ಬೇಕು ಅಷ್ಟಾಗ್ಲಕ್ಕೆ ನಾನು ಫೋಲ್ಡ್ ಮಾಡಿ ಕೌದಿನ ಹಾಸ್ಕೊಂಡಿದ್ದೀನಿ ಈಗ ನಾನು ಕೌದಿ ಮೇಲೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ಯಾರಿನ ಹಾಕ್ಕೊತಾ ಇದ್ದೀನಿ ನಾನು ಬ್ಲೂ ಕಲರ್ ಸ್ಯಾರಿನ ತೊಗೊಂಡಿದ್ದೀನಿ ಯಾಕಂದರೆ ಸ್ಕೈ ಸ್ವಲ್ಪ ಬ್ಲೂಯಿಶ್ ಆಗಿರುತ್ತಲ್ಲ ಹಾಗಾಗಿ ನಾನು ಪೂರ್ತಿ ನನಗೆ ಲೈಟ್ ಕಲರ್ ಬ್ಲೂ ಸ್ಯಾರಿ ಸಿಗಲಿಲ್ಲ ಇದು ಸ್ವಲ್ಪ ಡಾರ್ಕ್ ಇದೆ ಇದು ನಮ್ಮ ಅಜ್ಜಿದು ಸ್ಯಾರಿ ಇದು ಆವಾಗ ಬರ್ತಿತ್ತಲ್ಲ ಮೈಸೂರು ಸ್ಯಾರಿ ಅಂತ ಏನೋ ಕರೀತಾರೆ ಇದನ್ನು ಆ ರೀತಿ ಸ್ಯಾರಿ ಇದು ಸಿಲ್ವರ್ ಜರಿ ಇರೋಂತಹ ಬೋರ್ಡ್ ಇರೋಂತಹ ಸ್ಯಾರಿ ಪ್ಲೇನ್ ಸ್ಯಾರಿ ಅವಾಗೆಲ್ಲ ಇದೇ ತುಂಬ ಟ್ರೆಂಡಿಂಗಲ್ಲಿ ಇತ್ತು ನಮ್ಮಮ್ಮನ ಮದುವೆ ಟೈಮಲ್ಲೆಲ್ಲ ಈ ಥರ ಸ್ಯಾರಿಗಳೇ ಜಾಸ್ತಿ ಇದ್ದಿದ್ದು ಸೊ ಈ ಸ್ಯಾರಿನ ಫಸ್ಟು ನಾನು ಹಾಸ್ಕೊತಾ ಇದ್ದೀನಿ ದಟ್ಟಿ ಮೇಲೆ ಇದನ್ನು ಹಾಕ್ಕೊಂಡು ಆ ಬಾರ್ಡ್ರ್ ಕಾಣದೇ ಇರೋ ರೀತಿ ಬಾರ್ಡ್ರನ್ನ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನನಗೆ ಜಸ್ಟ್ ಈ ರೀತಿ ಬ್ಲೂ ಕಲರ್ ಮಾತ್ರ ಬೇಕು ಹಾಗಾಗಿ ಅದನ್ನು ನಾನು ಕ್ಲೀನಾಗಿ ಆರ್ಗನೈಸ್ನ ಮಾಡ್ತಾ ಇದ್ದೀನಿ ನಾಲ್ಕು ಕಡೆನೂ ಕೂಡ ಫಿಟ್ಟಾಗಿ ಕುತ್ಕೊಳ್ಳಾಗೆ ಯಾಕಂದರೆ ಈಗ ಅವನು ಕೈಕಾಲೆಲ್ಲ ಚೆನ್ನಾಗಿ ಆಡಿಸೋದ್ರಿಂದ ಏನಾಗುತ್ತೆ ಅಂದರೆ ಸ್ಯಾರಿ ಎಲ್ಲ ಜರಗ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಫಿಟ್ಟಾಗೆ ಈ ರೀತಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಕಡೆಯೂ ಈಗ ನಾನು ಸ್ಯಾರಿ ಎಲ್ಲ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಬಲೂನ್ಸ್ ಇದೆ ನನ್ನ ಹತ್ರ ಈ ಥರ ದೊಡ್ಡ ದೊಡ್ಡ ರೆಡ್ ಕಲರ್ ಬಲೂನ್ಸ್ನ ತೊಗೊಂಡಿದ್ದೀನಿ ಇದನ್ನು ನಾನು ಬ್ಲೋ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಬಲೂನ್ಸ್ ಅನ್ನೋದು ಕೂಡ ಮುಂದೆ ನಿಮಗೆ ನನ್ನ ಫೋಟೋಶೂಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತಾ ಇರ್ಬೋದು ಅಂತ ಎಲ್ಲನೂ ನಾನೀಗ ಬ್ಲೋ ಮಾಡ್ಕೊತಾ ಇದ್ದೀನಿ ಬಲೂನ್ಸು ಒಂದು ಫೋರ್ ಬಲೂನ್ಸ್ ತ್ರೀ ಟು ಫೋರ್ ಬಲೂನ್ಸ್ ನನಗೆ ಬೇಕಾಗುತ್ತೆ ದೊಡ್ಡ ದೊಡ್ಡ ಬಲೂನ್ಸೆ ಇದಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ಅಷ್ಟು ತಪ್ಪ ಊದಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಈಗ ಬಲೂನ್ಸ್ ಎಲ್ಲ ಊದಾಗಿದೆ ನಾನೀಗ ಈ ಬಲೂನ್ಸಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ದಾರನ ಕಟ್ಕೋತಾ ಇದ್ದೀನಿ ಮೂರು ಬಲೂನ್ಸ್ಗೂ ಕ ಕೂಡ ಒಂದೊಂದು ಮಾರಷ್ಟು ದಾರನ ನಾನು ಈಗ ಟೈ ಮಾಡ್ಕೋತಾ ಇದ್ದೀನಿ ಎಲ್ಲ ಬಲೂನ್ಸ್ಗೂ ಈಗ ನಾನು ದಾರನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಬಲೂನ್ಸ್ ಸಾಕು ನನಗೆ ನೋಡ್ತಾ ಇರ್ಬೋದು ನೀವು ಈ ಥರ ಹೂವು ಕಟ್ಟೋ ದಾರ ಅಥವಾ ಬಟ್ಟೆ ಹೊಲಿಯೋ ದಾರ ಇರ್ತಲ್ಲ ಯಾವುದಾದ್ರೂ ಆಗಲಿ ನಾನು ಬ್ಲ್ಯಾಕ್ ಕಲರ್ ದಾರಾನ ತಗೊಂಡಿದ್ದೀನಿ ಆ ದಾರಾನ ತಗೊಂಡು ಮೂರು ಬಲೂನ್ಸ್ಗೂ ಕ್ಲೀನಾಗಿ ಟೈ ಮಾಡಿ ನಾನು ಇಟ್ಕೊಂಡಿದ್ದೀನಿ ಈಗ ನಾನು ಆ ಬಲೂನ್ಸ್ನೆಲ್ಲ ಈ ರೀತಿ ಸೀರೆ ಮೇಲೆ ನಾನು ಪಕ್ಕ ಪಕ್ಕಪಕ್ಕ ಮೂರು ಬಲನ್ನ ಜೋಡಿಸ್ತಾ ಇದ್ದೀನಿ ಮೂರು ಬಲೂನ ಜೋಡಿಸ್ಬಿಟ್ಟು ನನಗೆ ಆ ಹೈಟಲ್ ಬೇಕು ಆ ಹೈಟಲ್ ಜೋಡಿಸ್ಬಿಟ್ಟು ಒಂದು ಲಾಸ್ಟಿಗೆ ನಾನು ನಾನು ಥ್ರೆಡ್ ಏನು ಕಟ್ಕೊಂಡಿದ್ದೆ ಅದ್ರ ಲಾಸ್ಟ್ ತುದಿಗೆ ನಾನು ಮೂರನ್ನು ಸೇರಿಸಿ ಗಂಟನ್ನು ಹಾಕಿದ್ದೀನಿ ಈಗ ನಾನು ಎಲ್ಲನೂ ಕೂಡ ಈಗ ಆರ್ಗನೈಸ್ನ ಮಾಡ್ಕೊತಾ ಇದ್ದೀನಿ ಈಗ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಥೀಮಲ್ಲಿ ಮಾಡ್ತಿದ್ದೀನಿ ಅಂತ ನೀವು ಈ ಈಗ ಡೀಟೇಲಾಗಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಫಸ್ಟು ನಾನಿಲ್ಲಿ ಸೂರ್ಯನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಫಸ್ಟು ಇಟ್ಕೊತಾ ಇದ್ದೀನಿ ಒಂದು ರೌಂಡ್ ಕಲರಲ್ಲಿ ಸೂರ್ಯನ ರೆಡಿ ಮಾಡ್ಕೊಂಡಿದ್ದೆ ಆ ಸೂರ್ಯನ ಕಿರಣ ಬೇಕಲ್ವಾ ಸೊ ನಾನು ಅದಕ್ಕೆ ಏನು ಮಾಡ್ಕೊಂಡಿದ್ದೆ ಈ ರೀತಿ ಶೀಟ್ಗಳನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲನೂ ನಾನೀಗ ಅರೇಂಜ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಕಾಗೆಗಳನ್ನ ಏನು ರೆಡಿ ಮಾಡ್ಕೊಂಡಿದ್ದೆ ಕಾಗೆ ಆಗಿರ್ಬೋದು ಹಕ್ಕಿ ನಮಗೆ ಕಪ್ಪು ಕಾಣುತ್ತಲ್ವ ಆಕಾಶದಲ್ಲಿ ಅದು ನಮಗೆ ಯಾವ ರೀತಿ ಕಾಣುತ್ತೆ ಆ ರೀತಿ ನಾನು ಡ್ರಾ ಮಾಡಿಕೊಂಡು ಎಲ್ಲನೂ ಕೂಡ ನಾನೀಗ ಏನೇನು ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಕ್ಲೀನಾಗಿ ಆರ್ಗನೈಸ್ನ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ನಂಬರಲ್ಲಿ ಫೋರ್ ಅಂತ ಬರಿಬೇಕು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಹಾಟ್ಗಳನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಈಗ ಫೋರ್ ಮಂತ್ಸ್ ಆಗಿ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ನಮ್ಮ ಪಾಪುಗೆ ಫೋರ್ ಅಂತ ನಾನು ಅದನ್ನು ಈ ಹಾಟ್ ಚಿಕ್ ಚಿಕ್ ಹಾರ್ಟ್ನ ಯೂಸ್ ಮಾಡಿಕೊಂಡು ಫೋರ್ ಅಂತ ಅದು ಫೋರ್ ಅನ್ನೋ ನಂಬರ್ನ ನಾನು ಸಿಂಬಲೈಸ್ನ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ನೋಡಿದಂಥದ್ದು ಬಲೂನ್ಸ್ ಮತ್ತೆ ಈ ದೊಡ್ಡ ದೊಡ್ಡ ಹಾಟ್ ಏನ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಮಗು ಇಟ್ಕೊಂಡಿರೋ ಹಾಗೆ ಶೂಟ್ನ ಮಾಡಿದ್ರು ನಾನು ಸ್ವಲ್ಪ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ ಅಸ ಸೂರ್ಯ ಆಗಿರ್ಬೋದು ಹಕ್ಕಿಗಳಾಗಿರ್ಬೋದು ಹಾಗೆ ಬ್ಯಾಕ್ಗ್ರೌಂಡ್ ಬ್ಲೂನೇ ಬೇಕು ಅಂತ ಬ್ಲೂ ಮಾಡ್ಕೊಂಡಿದ್ದೆಲ್ಲ ನಾನು ಇಂಪ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದು ಈಗ ಫೈನಲಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ದೊಡ್ಡ ದೊಡ್ಡ ಹಾಟ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಒಂಥರ ಗಿಡದ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ ಪಿಕ್ಚರ್ ಇಲ್ಲಿ ಬಲೂನ್ಸ್ನ ಅವ್ನ ಕೈ ಕೊಟ್ಟು ಅವ್ನ ಆಡ್ ಆಟ ಆಡ್ತಾ ಇರೋ ಹಾಗೆ ಹಾಗೆ ಪಾಪು ಮೇಲ್ಗಡೆ ನಾನು ಹಾಕಿರೋಂಥ ಕ್ಲಾತ್ ಬಂದ್ಬಿಟ್ಟು ಒಂದು ಸ್ಯಾರಿ ಪ್ಲೇನ್ ಸ್ಯಾರಿ ಏನು ಬರುತ್ತೆ ಅದನ್ನ ಅವನಿಗೆ ಒದಿಸಿರುವಂಥದ್ದು ಇದು ಫೋಟೋದಲ್ಲಿ ನೋಡೋದಾಗ ನಮಗೆ ತುಂಬ ಚೆನ್ನಾಗೇ ಕಾಣುತ್ತೆ ಚ ಒಳ್ಳೆ ನಾನು ಅಂದ್ಕೊಂಡಿರೋ ರೀತಿಯೇ ಔಟ್ಪುಟ್ ಸಿಕ್ತು ನೀವು ಕೂಡ ಫೋಟೋನ ನೋಡಿ ಎಂಜಾಯ್ ಮಾಡಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಥಿಂಗ್ ಫೋಟೋಶೂಟು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್